ಹೊಸ ವರ್ಷ ಇನ್ನೇನು ಬರ್ತಾ ಇದೆ ಹತ್ತಿರದಲ್ಲೇ ಇದೆ ಹೀಗಿರುವಾಗ ಬಿಎಂಟಿಸಿ ತನ್ನ ಸಿಬ್ಬಂದಿಗಳಿಗೆ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿದೆ ಏನಪ್ಪಾ ಅದು ನೋಡ್ತಾ ಹೋಗೋಣ ನ್ಯೂ ಇಯರ್ ಗೆ ಸಿಬ್ಬಂದಿಗೆ ಗಿಫ್ಟ್ ಕೊಟ್ಟ ಬಿಎಂಟಿಸಿ ನಿಗಮದಲ್ಲಿ ಸಿಬ್ಬಂದಿ ಮೇಲೆ ದಾಖಲಾದ ಕೇಸ್ ಕ್ಲೋಸ್ ಸಿಬ್ಬಂದಿ ಮೇಲೆ ದಾಖಲಾಗಿದ್ದ ಆರ್ ಸಾವಿರದ ಒಂಬೈನೂರ ಅರವತ್ತು ಕೇಸ್ಗಳು ಖುಲಾಸೆ ಬಿಎಂಟಿಸಿಯಲ್ಲಿ ಬಹಳ ವರ್ಷಗಳಿಂದಲೂ ಡಿಪೋ ಮ್ಯಾನೇಜರ್ಗಳ ಕಿರುಕುಳ ಸಣ್ಣಪುಟ್ಟ ಪ್ರಕರಣಗಳಿಗೂ ಕೇಸ್ ದಾಖಲಾಗುತ್ತೆ ಅಂತ ಆರೋಪ ಕೇಳಿಬರುತ್ತಿತ್ತು ಈ ಹೊಸ ವರ್ಷಕ್ಕೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದ್ದು ಬಿಎಂಟಿಸಿ ಸಿಬ್ಬಂದಿ ಮೇಲೆ ದಾಖಲಾದಂತಹ ಒಟ್ಟು ಆರು ಸಾವಿರದ ಒಂಬೈನೂರ ಅರವತ್ತು ಕೇಸ್ಗಳನ್ನ ಖುಲಾಸೆ ಮಾಡಲಾಗಿದೆ ಬಸ್ಗಳ ಆಪರೇಷನ್ ಕಾರ್ಯಾಚರಣೆ ಮಾನವ ಸಂಪನ್ನ ಮೂಲಗಳ ಸದ್ಬಳಕೆಯಿಂದ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇರ್ಬೋದು ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಾಗ ಅವರು ಪದೇ ಪದೇ ಎನ್ಕ್ವೈರಿಗೆ ಮತ್ತು ವಿಚಾರಣೆಗೆ ಅಲಿಬೇಕಾಗಿತ್ತು ನಾವು ಎಲ್ಲರೂ ಎಲ್ಲ ಅಧಿಕಾರಿಗಳು ಮತ್ತು ಎಚ್ಒ ಡಿಗಳು ನಾವೊಂದು ನಿರ್ಧಾರ ತೆಗೆದುಕೊಂಡು ಯಾಕೆ ಆ್ಯಸ್ ಅ ಒನ್ ಟೈಮ್ ಮೆಷರು ಏನೇನು ಸಣ್ಣ ಪುಟ್ಟ ಗೈರು ಹಾಜರಿ ಪ್ರಕರಣ ಇದೆ ಮತ್ತು ಡಿಫಾಲ್ಟ್ ಕೇಸಸ್ ಇದೆ ಅದಕ್ಕೊಂದು ಮಾನದಂಡನ ನಾವು ಮಾನದಂಡನ್ನ ಫಿಕ್ಸ್ ಮಾಡಿಬಿಟ್ಟು ಆ ಮಾನದಂಡದ ಪ್ರಕಾರ ಯಾವ್ಯಾವ ಪ್ರಕರಣಗಳನ್ನು ನಾವು ಕ್ಲೋಸ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಸುದೀರ್ಘವಾದ ಒಂದು ಸುತ್ತೋಲೆ ಹಾಕಿ ಮುಖ್ಯವಾಗಿ ನನಗೆ ಪ್ರೊಡಕ್ಟಿವಿಟಿ ಮುಖ್ಯ ಪರ್ ಪ್ರತಿನಿತ್ಯ ವಿಚಾರಣೆಗಾಗಿ ನಮ್ಮ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಬಂದು ಬಂದು ಇಲ್ಲಿ ವಿಚಾರಣೆಗೆ ನಿಂತ್ಕೊಂಡ್ರೆ ನಾನು ಬಸ್ ಓಡಿಸೋರು ಯಾರು ಈ ನಿಟ್ಟಿನಲ್ಲಿ ಆಸ್ ಎ ಒನ್ ಟೈಮ್ ಮೇಜರ್ ಸುಮಾರು ನಾವು ಎಲ್ಲ ಪ್ರಕರಣಗಳನ್ನು ಒಂದು ಮಾನದಂಡ ತೆಗೆದುಕೊಂಡು ಇವತ್ತು ಿವೆ ಬಿಎಂಟಿಸಿ ಸೆಂಟ್ರಲ್ ಆಫೀಸ್ ನಲ್ಲಿ ರೂಲ್ ಇಪ್ಪತ್ಮೂರರಲ್ಲಿ ಬರೋ ಇಪ್ಪತ್ ಆರು ಗೈರು ಹಾಜರಿ ಪ್ರಕರಣ ಇನ್ನೂರ ಅರವತ್ನಾಲ್ಕು ಶಿಸ್ತು ಪ್ರಕರಣ ಸೇರಿ ಒಟ್ಟು ಐನೂರ ನಲ್ವತ್ನಾಲ್ಕು ಗಂಭೀರ ಶಿಕ್ಷಾರ್ಹ ಪ್ರಕರಣಗಳು ಖುಲಾಸೆಯಾಗ್ತಿವೆ ಇದರಲ್ಲಿ ಸಸ್ಪೆಂಡ್ ಆಗಿ ರಿವೋಕ್ ಆದಂತಹ ಪ್ರಕರಣಗಳು ಸೇರಿವೆ ಹಾಗಾಗಿ ಡಿಪೋಗಳಲ್ಲಿ ದಾಖಲಾದಂತಹ ಎರಡ್ ಸಾವಿರದ ಇನ್ನೂರ ಎಪ್ಪತ್ತ ಆರು ಗೈರು ಹಾಜರಿ ನಾಲ್ಕು ಸಾವಿರದ ನೂರ ನಲ್ವತ್ತು ಶಿಸ್ತು ಪ್ರಕರಣಗಳು ಸೇರಿ ಒಟ್ಟು ಹದಿನಾರು ಪ್ರಕರಣಗಳನ್ನ ಕೈ ಬಿಡಲಾಗ್ತಾ ಇದೆ ಎರಡೂ ಸೇರಿ ಆರು ಸಾವಿರದ ಒಂಬೈನೂರ ಅರವತ್ತು ಕೇಸ್ ಗಳನ್ನ ಖುಲಾಸೆ ಮಾಡಲಾಗಿದೆ ಈ ಕೇಸ್ಗಳಲ್ಲಿ ಟ್ರಾಫಿಕ್ ಸೆನ್ಸಾರ್ ಉಲ್ಲಂಘನೆ ಎಲ್ಲಿ ಅಂದ್ರಲ್ಲಿ ನಿಲ್ಲಿಸೋದು ಮೊಬೈಲ್ ಬಳಸೋದು ಸಮವಸ್ತ್ರ ಧರಿಸದೆ ಇರೋದು ಹೀಗೆ ಹಲವು ಪ್ರಕರಣಗಳಿಗೆ ಲಘು ಹಾಗೂ ಏಕರೂಪದ ಶಿಕ್ಷೆ ಕೊಟ್ಟು ಖುಲಾಸೆಗೊಳಿಸಲಾಗ್ತಾ ಇದೆ ಸುಮಾರು ಅವ್ರ ವಿರುದ್ಧ ಇದ್ದ ಆರು ಸಾವಿರದ ನಾನ್ನೂರ ಹದಿನಾರು ಕೇಸುಗಳನ್ನು ನಾವು ಈಗ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ ಅದೇ ರೀತಿ ದೀರ್ಘ ನಿಯಮ ಇಪ್ಪತ್ತ್ಮೂರರಲ್ಲಿರುವಂತಹ ಪ್ರಕರಣಗಳು ಅಂದರೆ ಇದು ವಿಚಾರಣೆ ಮಾಡಿ ಇದನ್ನು ವಜಾ ಆಗುವಂಥದ್ದು ಅಥವಾ ಬೇರೆ ಬೇರೆ ಆಗುವಂಥ ಪ್ರಕರಣಗಳನ್ನು ಸಹ ಕೇಸ್ ಬೈ ಕೇಸು ನಾವು ಪ್ರ ಪ್ರಕರಣಗಳನ್ನು ತೆಗೆದುಕೊಂಡು ಸುಮಾರು ಐನೂರ ನಲ್ವತ್ನಾಲ್ಕು ಕೇಸುಗಳನ್ನು ನಾವು ವಿಲೇವಾರಿ ಮಾಡಿದ್ದೀವಿ ಒಟ್ಟಾರೆ ನೀವು ಆರು ಸಾವಿರದ ನಾನ್ನೂರ ಹದಿನಾರು ಪ್ಲಸ್ ಐದುನೂರ ನಾನು ಅಂದರೆ ಮೋರ್ ದನ್ ಸೆವೆನ್ ಥೌಸಂಡ್ ಕೇಸಸ್ಸನ್ನು ನಾವು ಪ್ರಕರಣಗಳನ್ನು ನಾವು ಕ್ಲೋಸ್ ಮಾಡಿದ್ದೇವೆ ಅಟ್ ಅ ಟೈಮ್ ಐ ಥಿಂಕ್ ಮೊದಲ ಬಾರಿಗೆ ನಾವು ಇಷ್ಟೊಂದು ಪ್ರಕರಣಗಳನ್ನು ಕೆಲವೊಂದು ಪಾರದರ್ಶಕವಾದ ಮಾರ್ಗಸೂಚಿಗಳನ್ನ ಇಟ್ಕೊಂಡು ನಾವು ಇವುಗಳನ್ನೆಲ್ಲನೂ ವಿಲೇವಾರಿ ಮಾಡಿದ್ದೇವೆ ಬಿಎಂ ಈ ನಿರ್ಧಾರ ಸಿಬ್ಬಂದಿ ನೆಮ್ಮದಿಯ ನೆಟ್ಟುಸಿರು ಬಿಡುವಂತೆ ಮಾಡಿದೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು